ಎಲ್ಲರಿಗೂ ನಮಸ್ಕಾರ ನಾನು ನಯನ ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ ಚಂದ್ರ ತನ್ನೊಡಲಲ್ಲಿ ಸಾಕಷ್ಟು ವಿಸ್ಮಯಗಳನ್ನು ಇಟ್ಕೊಂಡಿದ್ದಾನೆ ನಾವೆಲ್ಲ ನೋಡೋದು ಚಂದ್ರನ ಒಂದು ಮೇಲ್ಮೈ ಮಾತ್ರ ಹಾಗಾದ್ರೆ ಚಂದ್ರನ ಇನ್ನೊಂದು ಮೇಲ್ಮೈನಲ್ಲಿ ಏನಿದೆ ಇದೆ ನಿಗೂಢ ಈಗ ಈ ನಿಗೂಢ ಭೇದಿಸಲು ಭಾರತ ಸಜ್ಜಾಗಿದೆ ಇಲ್ಲಿಯವರೆಗೂ ಯಾವುದೇ ದೇಶಗಳು ಚಂದ್ರನ ದಕ್ಷಿಣ ಧ್ರುವಕ್ಕೆ ಕಾಲಿಟ್ಟಿಲ್ಲ ಈ ಹೊಸ ಪ್ರಯತ್ನಕ್ಕೆ ಮುಂದಾಗಿರೋದು ಭಾರತ ಈಗಾಗಲೇ ಚಂದ್ರಯಾನ 3 ನೌಕೆಯನ್ನ ಬಾನಂಗಳಕ್ಕೆ ಭಾರತ ಕಳುಹಿಸಿದೆ ಹಾಗಾದ್ರೆ ಚಂದ್ರಯಾನ 3 ಯಶಸ್ವಿ ಉಡಾವಣೆಯ ನಂತರ ಮುಂದೇನು ಕೊನೆಯ 15 ನಿಮಿಷ ತುಂಬಾ ಮುಖ್ಯವಾಗುತ್ತೆ ಅಂತಾರೆ ಹಾಗಾದ್ರೆ ಆ ಕೊನೆಯ 15 ನಿಮಿಷದಲ್ಲಿ ಏನಾಗುತ್ತೆ 2019 ರಲ್ಲಿ ಆಗಿದ್ದ ಎಡವಟ್ಟು ಏನು ವಿಜ್ಞಾನಿಗಳ ಪ್ಲಾನ್ ಏನು ಲ್ಯಾಂಡರ್ ಲ್ಯಾಂಡ್ ಆದ ಬಳಿಕ ಮುಂದೇನಾಗುತ್ತೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತು ನಾವು ನಿಮಗೆ ನೀಡ್ತೀವಿ ಜುಲೈ 14/2023 ರಂದು ಚಂದ್ರಯಾನ 3 ರಾಕೆಟ್ ಅನ್ನು ಆಂಧ್ರಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿದೆ ಸತತ 5 ವರ್ಷಗಳ ಫಲವಾಗಿ ಚಂದ್ರಯಾನ 3 ಯಶಸ್ವಿ ಉಡಾವಣೆಯಾಗಿದೆ ಲ್ಯಾಂಡರ್ ರೋವರ್ ಹೊತ್ತ ರಾಕೆಟ್ ಆಕಾಶಕ್ಕೆ ಹಾರಿದೆ ರಾಕೆಟ್ ಆಕಾಶಕ್ಕೆ ಚಿಮ್ತಾ ಇದ್ದಂತೆ ವಿಜ್ಞಾನಿಗಳ ಮತ್ತು ತಂತ್ರಜ್ಞರ ಮುಖದಲ್ಲಿ ಸಂತಸ ನೋಡಬೇಕಿತ್ತು ಇದೇ ಸಂತೋಷ 2019 ರಲ್ಲಿಯೂ ವಿಜ್ಞಾನಿಗಳ ಮುಖದಲ್ಲಿ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಲ್ಯಾಂಡರ್ ಸಂಪರ್ಕವನ್ನ ಕಳೆದುಕೊಂಡಿತ್ತು ಇದಕ್ಕಿಂತ ಮುಂಚೆ 2008 ರಲ್ಲಿಯೂ ಚಂದ್ರನ ಅಂಗಳಕ್ಕೆ ಉಪಗ್ರಹವನ್ನ ಕಳುಹಿಸಿತ್ತು ಭಾರತ ಅದು ಯಶಸ್ವಿಯಾದ ಬಳಿಕ ಭಾರತ ಯಾರು ಮಾಡಿರದ ಸಾಧನೆಯನ್ನ ಮಾಡಬೇಕು ಅಂತ ಎಲ್ಲರೂ ಚಂದ್ರನ ಅಂಗಳಕ್ಕೆ ಉಪಗ್ರಹವನ್ನ ಕಳಿಸ್ತಾರೆ ಆದರೆ ದಕ್ಷಿಣ ಧ್ರುವಕ್ಕೆ ಯಾರಾದರೂ ಕಳಿಸಿದ್ದಾರಾ ಇಲ್ಲ ಹಾಗಾದ್ರೆ ನಾವು ಚಂದ್ರನಲ್ಲಿ ಬೆಳಕೇ ಬೀಳದ ದಕ್ಷಿಣ ಧ್ರುವಕ್ಕೆ ಉಪಗ್ರಹವನ್ನ ಕಳಿಸೋಣ ದಕ್ಷಿಣ ಧ್ರುವ ಹೇಗಿದೆ ಸೂರ್ಯನ ಬೆಳಕೇ ಕಾಣದ ಆ ಭಾಗ ಯಾವ ರೀತಿ ಇರಬಹುದು ಇದನ್ನೆಲ್ಲ ಭೇದಿಸೋಣ ಅಂತ ಇಸ್ರೋ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡು 2019 ರಲ್ಲಿ ಚಂದ್ರಯಾನ 2 ಉಡಾವಣೆ ಮಾಡ್ತು ಆಗ ಇಸ್ರೋ ಚೇರ್ಮನ್ ಆಗಿದ್ದವರು ಕೈಲಾಶ್ ಶಿವನ್ ಪ್ರಧಾನಿ ಮೋದಿ ಕೂಡ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಬಂದು ರಾಕೆಟ್ ಉಡಾವಣೆಯನ್ನ ವೀಕ್ಷಣೆ ಮಾಡಿದ್ರು ಆದರೆ ಚಂದ್ರಯಾನ 2 ವಿಫಲ ಆಗಿದ್ದಕ್ಕೆ ಕೈಲಾಶ್ ಶಿವನ್ ಪ್ರಧಾನಿ ಮೋದಿ ಮುಂದೆ ಕಣ್ಣೀರಿಟ್ಬಿಟ್ರು ಅದನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಕ್ಷಣವದು ಅಷ್ಟಕ್ಕೂ ಚಂದ್ರಯಾನ ಯಾಕೆ ವಿಫಲವಾಯಿತು ಯಾಕಂದ್ರೆ ಚಂದ್ರನ ಮೇಲ್ಮೈನಲ್ಲಿ ಭೂಮಿಗಿಂತ ಕಡಿಮೆ ಗುರುತ್ವಾಕರ್ಷಣೆ ಬಲ ಇರೋದ್ರಿಂದ ಲ್ಯಾಂಡರ್ ಅನ್ನು ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿಸೋದು ಸವಾಲಿನ ಕೆಲಸ ಚಂದ್ರಯಾನ 2 ರಲ್ಲಿ ಎಡವಟ್ಟಾಗಿದ್ದು ಇದೆ ಲ್ಯಾಂಡರ್ ಸರಿಯಾಗಿ ಲ್ಯಾಂಡ್ ಆಗದೆ ಇದ್ದಿದ್ರಿಂದ ಅದು ಸಂಪರ್ಕವನ್ನ ಕಳೆದುಕೊಂಡಿತ್ತು ಹಾಗಾದ್ರೆ ಚಂದ್ರಯಾನ 3 ರಲ್ಲಿ ಈ ತಪ್ಪುಗಳು ಆಗೋದಿಲ್ಲ ಅಂತ ಇಸ್ರೋ ಹೇಳಿದೆ ಹಾಗಾದ್ರೆ ಇಸ್ರೋ ಏನು ಮಾಡುತ್ತೆ ಇದೆ ಇಂಟರೆಸ್ಟಿಂಗ್ ಎಸ್ ಇಸ್ರೋ ಈ ಬಾರಿ ಕಳೆದ ಬಾರಿ ಆದ ತಪ್ಪು ಮರುಕಳಿಸೋದಿಲ್ಲ ಅಂತ ಹೇಳಿದೆ ಲ್ಯಾಂಡರ್ ಅನ್ನು ಸಾಫ್ಟ್ ಲ್ಯಾಂಡಿಂಗ್ ಮಾಡುವಲ್ಲಿ ಕಳೆದ ಬಾರಿ ಎಡವಟ್ಟಾಗಿತ್ತು ಆಗ್ಲೇ ಹೇಳಿದ ಹಾಗೆ ಚಂದ್ರನ ಮೇಲೆ ಲ್ಯಾಂಡರ್ ಅನ್ನು ಸಾಫ್ಟ್ ಲ್ಯಾಂಡ್ ಮಾಡೋದು ನಿಜಕ್ಕೂ ಕೂಡ ಸವಾಲಿನ ಕೆಲಸ ಹಾಗಾದ್ರೆ ಮೊದಲು ಸಾಫ್ಟ್ ಲ್ಯಾಂಡಿಂಗ್ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಲ್ಯಾಂಡರ್ ಮತ್ತು ರೋವರ್ ಅನ್ನ ಹೊತ್ತ ಪ್ರೊಪಲ್ಷನ್ ಮಾಡ್ಯೂಲ್ ಚಂದ್ರನ ಕಕ್ಷೆಗೆ ಹೋಗುತ್ತೆ ಆಗ ಸ್ಪೀಡ್ 6000 ಕಿಲೋಮೀಟರ್ ಪರ್ ಸೆಕೆಂಡ್ ನಲ್ಲಿ ಇರುತ್ತೆ ಬಳಿಕ ಪ್ರೊಪಲ್ಷನ್ ಮಾಡ್ಯೂಲ್ ನಿಂದ ಲ್ಯಾಂಡರ್ ರೋವರ್ ಸೆಪರೇಟ್ ಆಗುತ್ತೆ ನಂತರ ಲ್ಯಾಂಡರ್ 100 ಕಿಲೋಮೀಟರ್ ಇಂಟು 30 ಕಿಲೋಮೀಟರ್ ಆರ್ಬಿಟ್ ಅಂದ್ರೆ ಚಂದ್ರನ ಕಕ್ಷೆಗೆ ಸೇರ್ಪಡೆಯಾಗುತ್ತೆ ನಂತರ 30 ಕಿಲೋಮೀಟರ್ ಎತ್ತರದಲ್ಲಿರುವಾಗ ಲ್ಯಾಂಡರ್ ತನ್ನನ್ನ ತಾನು ಚಂದ್ರನ ಮೇಲೆ ಯಾವ ರೀತಿ ಲ್ಯಾಂಡ್ ಆಗಬೇಕು ಅನ್ನೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂದ್ರೆ ತನ್ನ ಇಂಜಿನ್ ನಲ್ಲಿ ಒಂದಿಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳುತ್ತೆ ವೇಗವನ್ನ ಕಡಿಮೆ ಮಾಡ್ಕೊಂಡು ನಿಧಾನವಾಗಿ ಚಂದ್ರನ ಮೇಲೆ ಲ್ಯಾಂಡ್ ಆಗಬೇಕಲ್ವಾ ಹಾಗಾಗಿ ತನ್ನ ಇಂಜಿನ್ ನ ವೇಗವನ್ನ ಕಡಿಮೆ ಮಾಡ್ಕೊಳ್ತಾ ಬರುತ್ತೆ ಇನ್ನು 100 ಮೀಟರ್ ಎತ್ತರದಲ್ಲಿ ಇರುವಾಗ ವಿಕ್ರಮ್ ಲ್ಯಾಂಡರ್ ನಿಧಾನವಾಗಿ ಚಂದ್ರನ ಮೇಲೆ ಲ್ಯಾಂಡ್ ಆಗುತ್ತೆ ಓಕೆ ಹಾಗಾದ್ರೆ ಇದನ್ನೆಲ್ಲ ವಿಜ್ಞಾನಿಗಳು ಮಾಡ್ತಾರಾ ಖಂಡಿತವಾಗಿಯೂ ಇಲ್ಲ ಇದನ್ನೆಲ್ಲ ವಿಜ್ಞಾನಿಗಳು ಮಾಡೋದಿಲ್ಲ ಅವರ ಕೈಯಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಕೂಡ ಇಲ್ಲ ಕಳೆದ ಬಾರಿ ಆದಂತ ಎಡವಟ್ಟುಗಳು ಮರುಕಳಿಸದೆ ಇರಲಿ ಅಂತ ಈ ಬಾರಿ ಸೆಲ್ಫ್ ಪ್ರೋಸೆಸ್ ಮಾಡಲಾಗಿದೆ ಹಾಗಾಗಿಯೇ ಇದನ್ನ ಸವಾಲಿನ ಕೆಲಸ ಅಂತ ಹೇಳೋದು ಯಾಕಂದ್ರೆ ಲ್ಯಾಂಡರ್ ತನ್ನಿಂದ ತಾನೇ ಸ್ಪೀಡ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು 6000 ಕಿಲೋಮೀಟರ್ ಪರ್ ಅವರ್ ಇಂದ ಜೀರೋಗೆ ಬರಬೇಕು ಅಂದ್ರೆ ಅದು ಹೇಗ್ ಸಾಧ್ಯ ಹೇಳಿ ಇದನ್ನೆಲ್ಲ ಲ್ಯಾಂಡರ್ ಮಾಡ್ಕೊಳ್ಬೇಕು ಹಾಗಾಗಿ ಲ್ಯಾಂಡರ್ ಈ ಸ್ಪೀಡ್ ಅನ್ನ ಕಡಿಮೆ ಮಾಡ್ಕೊಳ್ಳುವಂತದ್ದೇ ದೊಡ್ಡ ಸವಾಲಿನ ಕೆಲಸವಾಗಿದೆ ಹಾಗಾಗಿ ಕೊನೆಯ 15 ನಿಮಿಷವನ್ನ ಬಹಳ ಮುಖ್ಯ ಅಂತ ಹೇಳೋದು ಆ 15 ನಿಮಿಷದಲ್ಲಿ ಏನ್ ಬೇಕಾದ್ರೂ ಕೂಡ ಆಗಬಹುದು ಈಗ ಯಶಸ್ವಿಯಾಗಿ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಆಯಿತು ಚಂದ್ರನ ಮೇಲೆ ಅಂದ್ರೆ ಮುಂದೇನು ಇದು ಕೂಡ ನಮ್ಮ ಮುಂದಿರುವಂತ ಪ್ರಶ್ನೆ
ಯಶಸ್ವಿಯಾಗಿ ಲ್ಯಾಂಡ್ ಆದ ಬಳಿಕ ಅದು ಯಾವ ಸ್ಥಳದಲ್ಲಿ ಲ್ಯಾಂಡ್ ಆಗಿರುತ್ತೋ ಅದೇ ಸ್ಥಳದಲ್ಲಿ ಲ್ಯಾಂಡರ್ ಇರುತ್ತೆ ಅದರ ಒಳಗಿರುವಂತ ರೋವರ್ ಹೊರಬಂದು ಚಂದ್ರನ ಮೇಲ್ಮೈನಲ್ಲಿ ತನ್ನ ಕೆಲಸವನ್ನ ಪ್ರಾರಂಭ ಮಾಡುತ್ತೆ ಚಂದ್ರನ ಮೇಲೆ ಸುರಕ್ಷಿತವಾಗಿ ಲ್ಯಾಂಡ್ ಆದ ಬಳಿಕ ಒಳಗಿರುವಂತ ಪ್ರಜ್ಞಾನ್ ರೋವರ್ ಹೊರಗೆ ಬರುತ್ತೆ ಬಳಿಕ ವಿಕ್ರಮ್ ಲ್ಯಾಂಡರ್ ತನ್ನ ಇನ್ನಿತರ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡುತ್ತೆ ವಿಕ್ರಮ್ ಲ್ಯಾಂಡರ್ ಒಳಗೆ ಚಂದ್ರನ ಮೇಲೆ ಇರುವ ಉಷ್ಣಾಂಶವನ್ನ ಅಳೆಯುವ ಮಾಪನ ಯಂತ್ರ ಇರುತ್ತೆ ಜೊತೆಯಲ್ಲಿ ಚಂದ್ರನ ನೆಲದ ಮೇಲೆ ಭೂಕಂಪನವಾದರೆ ಅದನ್ನ ಕಂಡುಹಿಡಿಯುವ ಯಂತ್ರ ಕೂಡ ಇರುತ್ತೆ ಚಂದ್ರನ ಮೇಲಿರುವ ಪ್ಲಾಸ್ಮಾ ಪ್ರಮಾಣವನ್ನ ಅಳತೆ ಮಾಡಲಿದೆ ಇದು ಬಳಿಕ ಎಲ್ಲಾ ಮಾಹಿತಿಗಳನ್ನು ಭೂಮಿಗೆ ರವಾನೆ ಮಾಡಲಿದೆ ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಇಳಿದ ಮೇಲೆ ಪ್ರಜ್ಞಾನ್ ರೋವರ್ ಹೊರಗೆ ಬರುತ್ತೆ ಇದರ ಜೀವಿತ ಅವಧಿ 14 ದಿನಗಳು ಮಾತ್ರ ಈ ರೋವರ್ ಒಳಗೆ ಲೇಸರ್ ಸ್ಪೆಕ್ಟ್ರೋಮೀಟರ್ ಇರುತ್ತೆ ಈ ಉಪಕರಣವು ಚಂದ್ರನ ಮೇಲೆ ಇರುವ ಖನಿಜಗಳು ಮತ್ತು ರಾಸಾಯನಿಕ ವಸ್ತುಗಳ ಸಂಯೋಜನೆಗಳನ್ನು ಅಧ್ಯಯನ ಮಾಡುತ್ತೆ ಈ ಮೂಲಕ ಚಂದ್ರನ ಮೇಲ್ಮೈ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅನುಕೂಲ ಆಗುತ್ತೆ ಇನ್ನು ಈ ರೋವರ್ ನಲ್ಲಿ ಎಕ್ಸ್-ರೇ ಸ್ಪೆಕ್ಟ್ರೋಮೀಟರ್ ಕೂಡ ಇರುತ್ತೆ ಈ ಉಪಕರಣವು ಚಂದ್ರನಲ್ಲಿ ಇರುವ ಕಲ್ಲು ಮತ್ತು ಮಣ್ಣಿನಲ್ಲಿ ಇರುವ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಸಿಲಿಕಾನ್ ಕಬ್ಬಿಣ ಸೇರಿದಂತೆ ಹಲವು ಖನಿಜಗಳ ಕುರಿತಾಗಿ ಲೋಹಗಳ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಲಿದೆ ಹಾಗಾದ್ರೆ ಕಳೆದ ಬಾರಿ ಚಂದ್ರಯಾನ 2 ಫೇಲ್ ಆಗಿತ್ತು ಎಲ್ಲಿ ಗೊತ್ತಾ 30 ಕಿಲೋಮೀಟರ್ ಎತ್ತರದಲ್ಲಿರುವಾಗ ಲ್ಯಾಂಡರ್ ಲ್ಯಾಂಡ್ ಆಗೋದಕ್ಕೆ ಸ್ಪೀಡ್ ಅನ್ನು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ 30 ಕಿಲೋಮೀಟರ್ ಮತ್ತು 100 ಮೀಟರ್ ಅಂತರದಲ್ಲಿಯೇ ಕಳೆದ ಬಾರಿಯ ಚಂದ್ರಯಾನ 2 ಮಿಸ್ ಆಗಿತ್ತು ಲ್ಯಾಂಡರ್ ಚಂದ್ರನ ಮೇಲೆ ಲ್ಯಾಂಡ್ ಆಗೋದಕ್ಕೆ 2.1 ಕಿಲೋಮೀಟರ್ ದೂರದಲ್ಲಿರುವಾಗ ಲ್ಯಾಂಡರ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತು ಹಾಗಾಗಿ ಅದು ತನ್ನ ವೇಗವನ್ನು ಸರಿಯಾಗಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ಲ್ಯಾಂಡರ್ ಸಾಫ್ಟ್ ಲ್ಯಾಂಡ್ ಆಗದೆ ಆರ್ಬಿಟರ್ ಜೊತೆ ಸಂಪರ್ಕವನ್ನ ಕಳೆದುಕೊಂಡಿತು ಇಲ್ಲಿ ಇನ್ನೊಂದು ವಿಚಾರ ಒಂದು ವೇಳೆ ವೇಗವನ್ನ ಕಡಿಮೆ ಮಾಡಿಕೊಳ್ಳೋದು ಸರಿಯಾಗಿಯೇ ಆಗಿದ್ರೂ ಕೂಡ ಲೂನರ್ ಡಸ್ಟ್ ಸಮಸ್ಯೆ ಉದ್ಭವಿಸುವ ಸಾಧ್ಯತೆ ಇತ್ತು ಇವು ಚಂದ್ರನ ಮೇಲ್ಮೈನ ಧೂಳಿನ ಕಣಗಳು ಇವು ಕ್ಯಾಮೆರಾ ಲೆನ್ಸ್ ಕ್ಲಾರಿಟಿಯನ್ನ ಕಡಿಮೆ ಮಾಡುವ ಸಾಧ್ಯತೆ ಇತ್ತು ಈಗ ಇಸ್ರೋ ಈ ಎಲ್ಲಾ ತಪ್ಪುಗಳು ಮತ್ತೆ ಆಗೋದಿಲ್ಲ ಅಂತ ಹೇಳಿದೆ ಹಾಗಾದ್ರೆ ಇಲ್ಲಿವರೆಗೂ ಸಾಫ್ಟ್ ಲ್ಯಾಂಡಿಂಗ್ ನಲ್ಲಿ ಸಕ್ಸಸ್ ಆದಂತ ದೇಶಗಳು ಯಾವ್ದಾವ್ದು ಅನ್ನೋದನ್ನ ನೋಡ್ತಾ ಹೋದ್ರೆ ಮೊದಲನೆಯ ದೇಶ ಅಮೆರಿಕ ಹಲವಾರು ಬಾರಿ ಸೋತ ಬಳಿಕ ಅಮೆರಿಕ 1966ರಲ್ಲಿಯೇ ಸೇವಿಯರ್ 1 ಅನ್ನ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡ್ ಮಾಡುವಲ್ಲಿ ಯಶಸ್ವಿಯಾಗಿತ್ತು ನಂತರ ಚೀನಾ ಚೇಂಜಸ್ 3 ಲ್ಯಾಂಡರ್ ಅನ್ನ ತನ್ನ ಮೊದಲ ಪ್ರಯತ್ನದಲ್ಲಿಯೇ ಯಶಸ್ವಿಯಾಗಿ ಲ್ಯಾಂಡ್ ಮಾಡಿತು ನಂತರ ರಷ್ಯಾ ಲೂನಾ 9 ಅನ್ನ ಯಶಸ್ವಿಯಾಗಿ ಲ್ಯಾಂಡ್ ಮಾಡಿದೆ ಈಗ ಭಾರತ ಕೂಡ ಈ ಮಹತ್ವದ ಸಾಧನೆಗೆ ಮುಂದಾಗಿದ್ದು ಆಗಸ್ಟ್ 23ರಂದು ಭಾರತದ ಮಹತ್ವದ ಚಂದ್ರಯಾನ 3 ಲ್ಯಾಂಡರ್ ಯಶಸ್ವಿಯಾಗಿ ಲ್ಯಾಂಡ್ ಆಗಲಿ ಅನ್ನುವುದೇ ಇಡೀ ಭಾರತ ದೇಶದ ಜನತೆಯ ಆಶಯವಾಗಿದೆ